नफरत है, आपके अंदर मेरे लिए गुस्सा है, आपके लिए मैं पप्पू हूँ। ज्यादा से ज्यादा ये मेरा क्या कर लेंगे भाई, मैंने बताइए क्या कर लेंगे। अरे हम तो फकीर आदमी है, चोला लेके चल पड़ेंगे जी। गांधी जी ने मुझे सिखाया है कि अगर जीना है तो डरे बिना जीना है, नहीं तो जीना नहीं। हेलो हाय नमस्कार ಸ್ನೇಹಿತರೆ, ನಾಳೆ ಪ್ರೈಮ್ ಮಿನಿಸ್ಟರ್ ಆಗಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ನರೇಂದ್ರ ಮೋದಿ ಅವರು ಸ್ವೀಕಾರ ಮಾಡ್ತಿದ್ದಾರೆ. ನರೇಂದ್ರ ಮೋದಿ 3.0 1962ರ ನಂತರ ಸತತ ಮೂರನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದಂತಹ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಅವರು. ನೆಹರು ನಂತರ, ನೆಹರು ಕಾಲಘಟ್ಟ ಬೇರೆ ಇತ್ತು, ಆದರೆ ನೆಹರು ನಂತರದ ಕಾಲಘಟ್ಟದಲ್ಲಿ ಅನೇಕ ಸವಾಲುಗಳಿದ್ವು. ಇಂಥ ಸವಾಲಿನ ಕಾಲಘಟ್ಟದಲ್ಲಿ ಸತತ ಮೂರನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಸತತ ಎರಡು ಬಾರಿ ಫುಲ್ ಮೆಜಾರಿಟಿಯಲ್ಲಿ ಶಕ್ತಿಶಾಲಿಯಾಗಿ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿ ಅವರು ಈಗ ಎನ್ಡಿಎ ಒಕ್ಕೂಟದಲ್ಲಿ ದುರ್ಬಲ ಪರಿಸ್ಥಿತಿಯಲ್ಲೂ ಕೂಡ ಪ್ರಧಾನಿ ಆಗ್ತಾರೆ ಅಂತ ನೀವೇನು ಭ್ರಮಿಸಬೇಡಿ. ಅವತ್ತು ಎನ್ಡಿಎ, ಮೊನ್ನೆನೋ ಎನ್ಡಿಎ, ಇವತ್ತು ಎನ್ಡಿಎ ಏನ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿಯವರೇ ಖುದ್ದಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಲೋಕಸಭಾ ಚುನಾವಣೆ ಬೇರೆ ಸರ್ಕಾರ ಕಿಸ್ಕಿ ತಿ ಎನ್ಡಿಎ, 24 ನತೀಜೆ ಸರ್ಕಾರ ಕಿಸ್ಕಿ ಬನ್ನಿ ಎನ್ಡಿಎ, हारे कहां से भाई? पहले भी एनडीए थी, आज भी एनडीए और कल भी एनडीए. ಕಳೆದ ಮೂರು ಅವಧಿಯ ಚುನಾವಣೆಯಲ್ಲಿ ಟೋಟಲ್ 234 ಸ್ಥಾನಗಳನ್ನು ಪಡ್ಕೊಂಡಿಲ್ಲ, ನಾವು 240 ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ನಾವು ಈ ಸಲ ಪಡೆದಂಥ ಸ್ಥಾನಮಾನಗಳು ಏನಿದೆ ಅಷ್ಟನ್ನು ಅವರು ಕಳೆದ ಮೂರು ಅವಧಿಯಲ್ಲಿ ಪಡ್ಕೊಳ್ಳೋಕ್ಕಾಗಿಲ್ಲ. ಅವರ ಸಂಭ್ರಮ, ಅವರ ಒಣ ಸಂಭ್ರಮ, ಅವ್ರ ಖುಷಿ ನೋಡಿದ್ರೆ ನನಗೆ ನಗು ಬರುತ್ತೆ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ಅವ್ರು ಮಾತಾಡ್ತಾರೆ. ಆಪ್ ಸೋಚಿಯೆ, 10 ಸಾಲ ಬಾದ್ ಭೀ ಕಾಂಗ್ರೆಸ್ 100 ಕೆ ಆಂಕಡೆ ಕೂ ನಹಿ ಛೂ ಪಾಯಿ. और अगर मैं 14, 19 और 24 तीन चुनावों को जोड़ करके कहूं, कांग्रेस के तीन चुनाव जोड़ूं, तो इन तीन चुनावों में जितनी सीटें मिली है उससे ज्यादा हमें इस चुनाव में मिली है. ಆದರೆ ಸ್ನೇಹಿತರೆ, ಇಲ್ಲೊಂದು ಹೋಲಿಕೆ ಭಾಳ 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 ವಿಪರ್ಯಾಸ ಅಂತ ಅನ್ನಿಸ್ತಾ ಇದೆ. ಯಾರಿಗೆ ಎಲ್ಲಿಂದ ಹೋಲಿಕೆ? ನೆಹರು ನಂತರ ಅನೇಕ ಸವಾಲಿನ ಕಾಲಘಟ್ಟದಲ್ಲಿ ಮೂರನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗೋದೇನು ದೊಡ್ಡ ವಿಷಯ ಅಂತ ಹೇಳ್ಬಿಟ್ಟು ಏನು ಬಿಂಬಿಸ್ತಾ ಇದ್ದಾರಲ್ಲ. ನೆಹರು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಇದ್ದಂಥ ಸವಾಲುಗಳೇನು? ನೆಹರು ಮುಂದೆ ಶೂನ್ಯವಾಗಿ ನಿಂತಂಥ ಭಾರತ ಇತ್ತು, ಅದನ್ನು ಹಂತ 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 ಹಂತವಾಗಿ ಕಟ್ಟಿ ಮೂರನೇ ಆರ್ಥಿಕ ಶಕ್ತಿಯಾಗಿ ಬೆಳೆಸುವುದಕ್ಕೆ ಪಟ್ಟಂಥ ಪರಿಶ್ರಮ, ಅದನ್ನು ನೀವು ಸುಭಿಕ್ಷವಾಗಿದ್ದ ದೇಶವನ್ನು ಆಳಕ್ಕೆ ಬಂದವರು ನೆಹರುಗಿಂತ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಿಂಬಿಸೋ ಪ್ರಯತ್ನ ಮಾಡೋದೆ ಒಂಥರ ನಗುವನ್ನು ಬರೆಸುವಂಥ ವಿಚಾರ. ಆದರೆ ಏನು ಮಾಡ್ತೀರಾ, ಇನ್ನೇ ಕಾಂಗ್ರೆಸ್ 70 ಕಾಲ ಏನು ಮಾಡ್ತು, ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ, ನಾವು ಬಂದ ಮೇಲೆ ಎಲ್ಲ ಮಾಡಿದ್ದು ಅಂತೇಳಿ ಸುಭಿಕ್ಷವಾದ ದೇಶದ ಮುಕುಟದ ಮೇಲೆ ಕೂತು ಆ ಥರದ ಸುಳ್ಳುಗಳ ಮೂಲಕವೇ ತಾವು ಅಧಿಕಾರಕ್ಕೆ ಬಂದವರು, ಅಧಿಕಾರ ನಡೆಸ್ತಾ ಇರೋರು, ಅಧಿಕಾರನ ಉಳಿಸ್ಕೊಂಡವರು. ಆದರೆ ಇವತ್ತಿಗೆ ನಿಮ್ಮ ಸ್ಥಿತಿ ಕಳೆದ 10 ಇದ್ದ ಸ್ಥಿತಿ ಇಲ್ಲ. ಅದನ್ನು ಒಪ್ಕೊಳ್ಳೋದಕ್ಕೂ ಕಷ್ಟ ಆಗಿಬಿಟ್ಟು ಅವತ್ತು ಎನ್ ಡಿ ಎ, ಇವತ್ತು ಎನ್ ಡಿ ಎ, ನಾಳೆ ಎನ್ ಡಿ ಎ ಅಂತ ನಿತೀಶ್ ಕುಮಾರ್ ಅವರಂತೂ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾರೆ, ನರೇಂದ್ರ ಮೋದಿ ಅವರೇ, ನೀವು ಏನೇ ತೀರ್ಮಾನಗಳನ್ನು ತಗೊಂಡ್ರು, ಪ್ರೈಮ್ ಮಿನಿಸ್ಟರ್ ಆಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ತಗೊಂಡ್ರು ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳ್ತಾರೆ. ಆರ್ ಹಮ್ ಲೋಗ್ ಪೂರೆ ತೌರ್ ಪರ್ ಸಬ್ ದಿನ ಇನ್ಕೆ ಸಾಥ್ ರಹೆಂಗೆ ಔರ್ ಪೂರೆ ತೌರ್ ಪರ್ ಜೋ ಕುಚ್ ಭಿ ಹೈ ಆ ಜಿಸ್ ತರಹ ಸೆ ಭಿ ಯೆ ಕರೆಂಗೆ ಬಹುತ್ ಅಚ್ಚಾ ಹೈ ಔರ್ ಆಪ್ ಜಾನ್ ಲೀಜಿಯೇ ಕಿ ಕುಚ್ ಲೋಗ್ ಹಮ್ ಲೋಗೋ ತೋ ಅಬ್ ಲಗ್ತಾ ಹೈ ಕಿ ಅಗಲಿ ಬಾರ್ ಜೋ ಆಪ್ ಆಯಿಯೇಗಾ ನಾ ತೋ ಇಸ್ ಬಾರ್ ಹಮ್ ದೇಖೇ ಕಿ ಕುಚ್ ಇಧರ್ ಉಧರ್ ಕುಚ್ ಜೀತ್ ಗಯಾ ಹೈ ಅಗಲಿ ಬಾರ್ ಸಬ್ ಹಾರೇಗಾ ಹಮ್ಕೋ ಪೂರಾ ಭರೋಸಾ. ಒಂದಿಷ್ಟು ಸ್ಥಾನಮಾನಗಳ ಸಿಕ್ಕಿದ ಮೇಲೆ ನಿತೀಶ್ ಕುಮಾರ್ ಆಟ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿತೀಶ್ ಕುಮಾರ್ ಯಾವುದೇ ಪಾರ್ಟಿ ಜೊತೆ ಅಲೈನ್ಸ್ ಮಾಡಿಕೊಂಡಾಗ ಆರಂಭದಲ್ಲಿ ಮಾತಾಡುವಂಥ ಆರಂಭ ಶೂರತ್ವದ ಮಾತುಗಳೆಲ್ಲ ಹೀಗೆ ಇದ್ದವು. ಕೋಯ್ ಮುಸ್ಲಿಮ್ ಝಂಝಟ್ ಕರಾ ಬಿಲ್ಕುಲ್ ಕಿಯಾದಮ್ ಬಚಾ ರೇ ಸಬ್ಕೋ ಬತಾಯೆ ಔಸ್ಕಾದ ಉನ್ಕಿ ಹತ್ಯಾ ಕೌನ್ ಕಿಯಾ ಕಹೆ ಕೆ ಲಿಯೆ ಕಿಯಾ ಇಸಿಲೇ ನಾ ಹತ್ಯಾ ಕಿಯಾ ಜಿ ಕಿ ವೋ ಸಬ್ಕೋ ಮುಸಲ್ಮಾನೋ ಕಿ ಭಿ ರಕ್ಷಾ ಕರ ರಹೆ ಥೆ ತ ಹತ್ಯಾ ಕರ್ ದಿಯಾ ತ ಭೂಲ್ತೆ ಹೈ आज के दिन उनके हत्या का है तो कहीं नई पीढ़ी को भूलना है सबको याद रखना है. तिलोगर भूलवाना चाहेंगे
आज झगड़ा करवाना चाहेंगे नया, वो अपना जगह पर है। हम लोग तो सवाल ही नहीं पैदा होता है, मर जाना कबूल है, उनके साथ जाना हमको कभी कबूल नहीं है, ये अच्छी तरह जान लीजिए, समझ लीजिए, सब बोगस बात है। कहे के लिए बोल रहा है ನರೇಂದ್ರ ಮೋದಿ ಅವರ 3.0, 1.0, 2.0 ತರನೇ ಕಳೆದ 10 ವರ್ಷಗಳಲ್ಲಿ ಹೇಗಿತ್ತು ಅವರ ಆಡಳಿತ, ಸಿಂಗಲ್ ಆಗಿ ತೆಗೆದುಕೊಳ್ಳುವಂಥ ನಿರ್ಣಯ, ದೇಶದ ಒಳಗಡೆ ಒಂದಿಷ್ಟು ಕಾನೂನುಗಳನ್ನು ಹೇರುವಂತಹ ಪ್ರಕ್ರಿಯೆಯಲ್ಲಿ ಅವರು ತೆಗೆದುಕೊಂಡಂತಹ ಒಂದು ದಿಟ್ಟ ನಿಲುವು ಅಥವಾ ಕೆಟ್ಟ ನಿಲುವು, ಅದು ಮತ್ತೆ ಈಗ ಮುಂದುವರಿಬಹುದಾ ಅನ್ನುವಂಥ ಆತಂಕ ಬೇಡ. ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಇವರ ಮೇಲೆ ನಂಬಿಕೆ ಇಡಬಹುದು, ಇವರು ಮೋದಿ ಅವರ ದರ್ಪದ ಆಡಳಿತ ಏನಾದರೂ ಇದ್ದರೆ ಅದನ್ನು ಇವರು ಕಡಿವಾಣ ಹಾಕೇ ಹಾಕ್ತಾರೆ ಅನ್ನುವಂತಹ ಸಂಗತಿ ನಮಗಿಂತನೂ ಹೆಚ್ಚಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿರ ಗೊತ್ತಿರೋದ್ರಿಂದನೇ ಉಳಿದಂತಹ ಪಕ್ಷೇತರವಾಗಿ ಗೆದ್ದಂಥ ಒಂದು 10 ಜನರನ್ನು ಆಲ್ರೆಡಿ ಇವರು ಕ್ಯಾಚ್ ಮಾಡ್ಕೊಂಡಿದ್ದಾರೆ. ಅವರನ್ನು ಸೇರಿಸಿ NDA ಒಕ್ಕೂಟ ಒಂದು ಮೆಜಾರಿಟಿ ಸ್ಥಾನದಲ್ಲಿ ಆಲ್ರೆಡಿ ಬಂದಾಗಿದೆ. ನಿತೀಶ್ ಕೈ ಬಿಟ್ಟರು, ಬಾಬು ನಾಯ್ಡು ಕೈ ಬಿಟ್ಟರು ಕೂಡ ಇವರ ಸರ್ಕಾರಕ್ಕೆ ಯಾವುದೇ ರೀತಿಯ ಅಪಾಯ ಇಲ್ಲ. ಇನ್ನಷ್ಟು ಜನರನ್ನು ಆಪರೇಷನ್ ಮಾಡಿ ಕರೆದುಕೊಳ್ಳುವಂತಹ ಪ್ರಯತ್ನವನ್ನು ಅಮಿತ್ ಶಾ ಮತ್ತು ಅದಾನಿ ಸೇರಿ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಪೋಸ್ಟ್ಗಳು, ಒಂದಿಷ್ಟು ಚರ್ಚೆಗಳು ನಾನು ಕೂಡ ಕೇಳಿಸ್ಕೊತಾ ಇದ್ದೀನಿ. ಹಾಗಾಗಿ ನಾಯ್ಡು ಮತ್ತು ನಿತೀಶ್ ಈ ಕ್ಷಣಕ್ಕೆ ಬೇಕು, ಒಂದು ಹಂತವನ್ನು ದಾಟಿದ ಮೇಲೆ ಇವರು ಖಂಡಿತವಾಗಲೂ ತಗದೆ ತೆಗೆಯುವಂಥ ಕಿರಿ ಗುಂಪಿನಲ್ಲಿರ್ತಾರೆ. ಎಲ್ಲೋ ಚಂದ್ರಬಾಬು ನಾಯ್ಡು ಒಂದಿಷ್ಟು ಇವರ ಕಾನೂನು ಕಟ್ಟಳೆಗಳು ಏನಾದರೂ ಮಿಸ್ ಆದಾಗ ಧಾರ್ಮಿಕವಾಗಿ ಅದು ಇಂಪ್ಲಿಮೆಂಟ್ ಆಗುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮಾತಾಡ್ತಾರೆ, ಸಿಟ್ಟು ಮಾಡ್ಕೋಬೋದು, ಆ ಸಂದರ್ಭದಲ್ಲಿ ಅವ್ರು ಹೊರಗಡೆ ಹೋಗ್ಬೋದು. ಆದರೆ ನಿತೀಶ್ ಅಧಿಕಾರ ಆಸೆ ಲಾಲಾಸೆ ದುರಾಸೆಗೆ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಅರಿವಿದೆ. ಹಾಗಾಗಿ ಈ ಕ್ಷಣಕ್ಕೆ ಇವನ ಜೊತೆಗೆ ಇಟ್ಕೊಂಡು ಈ ಸರ್ಕಾರ ನಡೀತಾನೆ ಹಣ ಬೇರೆ ಬೇರೆ ರೀತಿಯ ಪ್ರಭಾವವನ್ನು ಬೆಳೆಸಿ ಯಾರನ್ನ ಬೇಕಾದರೂ ಆಪರೇಷನ್ ಮಾಡಿ ಕನಿಷ್ಠ 300 ಸ್ಥಾನಗಳ ಭದ್ರವಾದಂಥ ಸರ್ಕಾರವನ್ನು ಇವರಿಬ್ಬರು ಕೈ ಬಿಟ್ಟರು ಕಟ್ಟಿ ನಿಲ್ಲಿಸುವಂತಹ ಕೆಲಸವನ್ನು ಖಂಡಿತವಾಗ್ಲೂ ಅವರು ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ನಾನು ಇವತ್ತು ಹೇಳಕ್ಕೆ ಬಂದಿರೋ ವಿಚಾರ ತೆಗೆದುಕೊಂಡಂಥ ಟಾಪಿಕ್ಕು ಆ್ಯಕ್ಚುಲಿ ಇದಲ್ಲ, ಇದನ್ನು ನಾನು ಲೀಡ್ ಕೊಟ್ಟೆ ಯಾರು ಪಪ್ಪು ಅಂತ ಹೇಳಿಬಿಟ್ಟು. ರಾಹುಲ್ ಗಾಂಧಿ ಇದೇ ನರೇಂದ್ರ ಮೋದಿ ಸರ್ಕಾರ ನೋಟ್ ಬ್ಯಾನ್ ಮಾಡಿದಾಗ ಹೇಳಿದರು ಈ ದೇಶಕ್ಕೆ ಆರ್ಥಿಕ ಸುನಾಮಿ ಬರಲಿದೆ, ಆರ್ಥಿಕವಾಗಿ ದೇಶ ತತ್ತರಿಸಿ ಹೋಗುತ್ತೆ ಅಂತೇಳಿ. ನರೇಂದ್ರ ಮೋದಿ ಜೀನೇ ಹಮಾರಿ ಅರ್ಥವ್ಯವಸ್ಥಾ ಪೇ ಹಮಲಾ ಕರ್ ಡಾಲಾ, ಜೈಸೆ ಅಂಗ್ರೇಜಿ ಮೇ ಕಹತೆ ಹೈ ಮ್ಯಾನ್ ಮೇಡ್ ಡಿಸಾಸ್ಟರ್, ಇಸಿ ಪ್ರಕಾರ ಸೆ ಡಿಮೋನಟೈಸೇಷನ್ ಮೋದಿ ಮೇಡ್ ಡಿಸಾಸ್ಟರ್. ನೋಟ್ ಬ್ಯಾನ್ ಮಾಡುವ ಮೂಲಕ ಸುಸ್ಥಿತಿಯಲ್ಲಿದ್ದಂಥ ದೇಶದ ಆರ್ಥಿಕ ಸ್ಥಿತಿಯನ್ನು ಮುಗಿಸಿದ್ದು ನರೇಂದ್ರ ಮೋದಿ ಅವರು. ಅದನ್ನು ದೊಡ್ಡ ದೊಡ್ಡ ಎಕನಾಮಿಸ್ಟ್ಗಳೇ ಪ್ರೂವ್ ಮಾಡಿದ್ದಾರೆ. ಯಾಕಂದರೆ ನೋಟ್ ಬ್ಯಾನ್ ಮಾಡಿದ್ಮೇಲೆ ವಾಪಸ್ ಬಂದು ಬ್ಯಾಂಕ್ನಲ್ಲಿ ಜಮೆಯಾದ ಹಣವೇ ಸುಮಾರು ರಷ್ಟಿತ್ತು. ಇನ್ನು ಹಂಚಿ ಹರಿದು ಹೋಗಿದ್ದು, ಮಲ್ಯ ಪಲ್ಯ ಎಲ್ಲ ದೋಚಿ ಓಡಿ ಹೋಗಿದ್ದು ಇವೆಲ್ಲವನ್ನು ಸೇರಿದರೆ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಅಂತ ಕಾನ್ಸೆಪ್ಟ್ನಲ್ಲಿ ದೇಶದ ಆರ್ಥಿಕ ಸ್ಥಿತಿಯನ್ನು ಮಧ್ಯಮ ವರ್ಗದ ಬಿಸ್ನೆಸ್ ಸೆಕ್ಟರ್ಗಳನ್ನು ಮುಗಿಸಿದ ಅಪಕೀರ್ತಿಗೆ ಒಳಗಾದರೆ ಹೊರತು ನೋಟ್ ಬ್ಯಾನ್ನಿಂದ ಈ ದೇಶಕ್ಕೆ ಏನೂ ಲಾಭ ಆಗಲಿಲ್ಲ, ಭಾಳ ದೊಡ್ಡ ನಷ್ಟ ಆಯಿತು. ಯಾವ ಪ್ರಮಾಣದಲ್ಲಿ ನಷ್ಟ ಆಯಿತು ಅಂದರೆ ಆರ್ಥಿಕವಾಗಿ ಮಾತ್ರ ನಷ್ಟ ಆಗಲಿಲ್ಲ, ಜನ ತಾವು ದುಡಿದ ಹಣಕ್ಕೆ ಭಾಳ ಬಡ ಜನ ಕೇವಲ 1-2-3 ಸಾವಿರಕ್ಕೆ ಕ್ಯೂ ನಿಂತು ಕ್ಯೂನಲ್ಲೇ ನಿಂತು ಸಾಯುವಂಥ ಸ್ಥಿತಿ ಬಂತು ಈ ದೇಶದಲ್ಲಿ. ನಾನು ದುಡಿದ ಹಣಕ್ಕೆ ನಾನೇ ಕ್ಯೂ ನಿಂತು ನಾನೇ ಸಾಯುವಂಥ ಸ್ಥಿತಿಗೆ ಈ ದೇಶ ತಲುಪಿತು. ಆ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಆರ್ಥಿಕ ಸುನಾಮಿ ಬರಲಿದೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಸ್ನೇಹಿತರೆ. ಅದಾದಮೇಲೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಅನಾರೋಗ್ಯದ ಸುನಾಮಿ ಬರುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಕೋವಿಡ್ ಸೆ ಪೆಹಲೆ ಮೇ ಕಹ ರಹಾ ಥಾ ಔರ್ ಅಬ್ ಮೇ ಕಹ ರಹಾ ಹೂಂ ಕಿ 100% आर्थिक सुनामी आ रही है और मैं सरकार से कह रहा हूँ, हर रोज कह रहा हूँ कि आप प्रिपरेशन करना शुरू कर दीजिए. सरकार कोई प्रिपरेशन नहीं कर रही है, बस मतलब वही यहाँ पे मतलब वही अपने मतलब उल्टी सीधी बातें करते रहते हैं. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಿಕಾಷನ್ನ ಕೇಂದ್ರ ಸರ್ಕಾರ ತಗೋಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಅವರು ತಟ್ಟೆ ಬಡೀರಿ, ಪ್ಲೇಟ್ ಬಡೀರಿ, ಜಾಗಟೆ ಹೊಡೀರಿ, ಬೆಳಕು ಹಚ್ಚಿ ಅಂತ ಹೇಳಿಬಿಟ್ಟು ಮೌಢ್ಯದ ಸ್ಟೇಟ್ಮೆಂಟನ್ನು, ಇದೆಲ್ಲ ವಾರಿಯರ್ಸ್ಗಳನ್ನು, ಕೊರೋನಾ ವಾರಿಯರ್ಸ್ಗಳನ್ನು ಪ್ರೋತ್ಸಾಹ ಮಾಡೋದಕ್ಕೆ ಈ ಥರ ಮಾಡಿ ಅಂತ ಅವ್ರು ಹೇಳಿದ್ರು. ಆದರೆ ಅವರ ಅಂಧಭಕ್ತರು ಮಾಡಿದ್ದು ಬೇರೆದೇ ರೀತಿಯ ಕೆಲಸಗಳು ಅಂಥೇಳಿ ಅಲ್ಲೂ ಕೂಡ ಅವ್ರನ್ನ ಸಮರ್ಥಿಸುವ ಕೆಲಸ ಮಾಡಲಾಯಿತು. ಅಥವಾ ಮೋದಿಯವರು ಹೇಳಿದ ಉದ್ದೇಶವೇ ಅದಿತ್ತು, ಆದರೆ ಅಂಧಭಕ್ತರು ಇವರೇ ರೆಡಿ ಮಾಡಿದ ಅಂಧಭಕ್ತರು ಆ ಪ್ರಮಾಣದಲ್ಲಿ ಮೋದಿಯವರು ಕೆಮ್ಮಿ ಅಂದ ತಕ್ಷಣ ಗಂಟಲನ್ನು ಕಿತ್ತು ಟೇಬಲ್ ಮೇಲೆ ಇಡುವಷ್ಟು ಮಿತಿ ಮೀರಿ ಹೋಗಿದ್ದಾರೆ ಅನ್ನುವಂಥ
ವಾಸ್ತವವನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇನ್ನು ರಾಹುಲ್ ಗಾಂಧಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಉಡಾಫೆ ಮಾಡ್ತಾ ಇದ್ರು. ನೋಟ್ ಬ್ಯಾನ್ ವಿಚಾರದಲ್ಲಿರ್ಬೋದು, ಕೊರೋನಾ ವಿಚಾರದಲ್ಲಿರ್ಬೋದು, ಇವರ ಮಾತುಗಳನ್ನು, ಇವರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ತಿರಲಿಲ್ಲ. ಆದರೆ ಸ್ನೇಹಿತರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವರೊಬ್ಬ ಪಪ್ಪು, ಏನೂ ಗೊತ್ತಿಲ್ಲ, ವಯಸ್ಸಾದ ಹುಡುಗ. ಹಾ, ಏಕ್ ಕಾಮ್ ನೀ ಕರೆಂಗೆ, ಏಕ್ ಕಾಮ್ ನಾ ಕರೆಂಗೆ, ಏಕ್ ಕಾಮ್ ನಾ ಕರೆಂಗೆ ನ ಹೋನೆ ದೇಂಗೆ, ವೋ ಹೈ ಆಪ್ತಿ ಬೇರೋಜ್ಗಾರಿ ನೀ ಹಟ್ನೆ ದೇಂಗೆ. ರಾಹುಲ್ ಗಾಂಧಿಯವರನ್ನ ಯಾವ ಪ್ರಮಾಣದಲ್ಲಿ ವ್ಯಂಗ್ಯಗಳನ್ನು ಮಾಡಬೇಕಿತ್ತು, ಯಾವ ಪ್ರಮಾಣದಲ್ಲಿ ತಾತ್ಸಾರ ಮಾಡಬೇಕಾಗಿತ್ತು, ಆ ಪ್ರಮಾಣದಲ್ಲಿ ಎಲ್ಲ ಅವರನ್ನು ತಾತ್ಸಾರ ಮಾಡ್ತಾ ಬಂದರು. ರಾಹುಲ್ ಗಾಂಧಿ ಒಬ್ಬ ಪಪ್ಪು, ನಾಲೆಡ್ಜೆ ಇಲ್ಲ, ಚಿಕ್ಕ ಹುಡುಗ, ಯಾವುದಕ್ಕೂ ಯೋಗ್ಯತೆ ಇಲ್ಲದವನು, ಸುಮ್ಮನೆ ನೆಹರು ಮನೆತನ, ಇಂದಿರಾ ಮನೆತನ, ರಾಜೀವ್ ಗಾಂಧಿಯ ಮಗ, ಈ ಒಂದು ಕ್ರೆಡಿಟ್ ತಗೊಂಡು ಈ ಚಿನ್ನ ಗೋಲ್ಡನ್ ಸ್ಪೂನಲ್ಲಿ ಬೆಳೆದು ಬಂದ ಈತನಿಗೆ ದೇಶದ ರಾಜಕೀಯನೂ ಗೊತ್ತಿಲ್ಲ, ದೇಶವನ್ನು ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ, ಅಥವಾ ಪಪ್ಪು ಏನಕ್ಕೂ ಪ್ರಯೋಜನ ಇಲ್ಲದ ಒಬ್ಬ ವ್ಯಕ್ತಿ ಅಂತ ಬಿಂಬಿಸೋದಕ್ಕೋಸ್ಕರ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ವ್ಯಯಿಸ್ತಾರೆ. आपके लिए मैं पप्पू हूँ, आपके लिए मैं अलग अलग गाली दे सकते हो, मगर मेरे अंदर आपके खिलाफ इतना सभी गुस्सा, इतना सभी क्रोध, इतनी सी भी नफरत नहीं है। मैं कांग्रेस हूँ और ये सब कांग्रेस है। मैं तो हैरान हूँ आज सुबह भी कि अभी तो चर्चा प्रारंभ हुई थी, मतदान नहीं हुआ था, जय पराजय का फैसला नहीं हुआ था, फिर भी जिनको यहाँ पहुँचने की उत्साह है, उठो उठो उठो, लोकतंत्र में जनता पे भरोसा होना चाहिए, इतनी जल्दबाजी क्या है? आंखों की बात करने वालों की आंखों की हरकतों ने आज टीवी पे पूरा देश देख रहा है, कैसे आंख खोली जा रही है, कैसे बंद की जा रही है। ಇದೇ ರಾಹುಲ್ ಗಾಂಧಿ ಒಂದು ಸ್ಪೀಚ್ನಲ್ಲಿ ಆಲೂಗಡ್ಡೆಯನ್ನು ಒಂದು ಮಿಷನಲ್ಲಿ ಹಾಕಿದ್ರೆ ಈ ಕಡೆ ಚಿನ್ನ ಹೊರಗೆ ಬರುತ್ತೆ ಅನ್ನೋಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಥರದ ಒಂದು ಸ್ಟೇಟ್ಮೆಂಟನ್ನು ನರೇಂದ್ರ ಮೋದಿ ಅವರು ಕೊಡ್ತಾರೆ ಅಂಥೇಳಿ ಹೇಳೋದನ್ನು ಮೋದಿ ಅನ್ನೋ ವರ್ಡನ್ನು ಕಟ್ ಮಾಡಿ ಆಲೂಗಡ್ಡೆಯನ್ನು ಒಂದು ಮಿಷಿನ್ಗೆ ಹಾಕಿದ್ರೆ ಚಿನ್ನ ಹೊರಗೆ ಬರುತ್ತೆ ಅಂತ ಹೇಳೋಂಥ ರಾಹುಲ್ ಗಾಂಧಿಯವರ ಅಷ್ಟೇ ಸ್ಟೇಟ್ಮೆಂಟನ್ನು ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಮಾಡಿ ಇವತ್ತಿಗೆ ಕೂಡ ಅದು ಹಾಕಿಬಿಟ್ಟು ಇಸ್ ಸೈಡ್ ಸೇ ಅದು ಡಾಲೋ ಉಸ್ ಸೈಡ್ ಸೇ ಸೋನಾ ನಿಕಾಲೋ ಇತ್ನಾ ಪೈಸಾ ಬನೆಗಾ ಆಪ್ಕೋ ಪತಾ ನೀ ಹೋಗಾ ಕ್ಯಾ ಕರ್ನಾ ಹೈ ಪೈಸಾ ಕಾ ಆಲೂ ಕೆ ಕಿಸಾನೋ ಕೋ ಕಹಾ ಐಸಿ ಮಶೀನ್ ಲಗಾಉಂಗಾ ಇಸ್ ಸೈಡ್ ಸೇ ಆಲೂ ಘುಸೇಗಾ ಉಸ್ ಸೈಡ್ ಸೇ ಸೋನಾ ನಿಕಲೇಗಾ ಇಸ್ ಸೈಡ್ ಸೇ ಆಲೂ ಡಾಲೋ ಉಸ್ ಸೈಡ್ ಸೇ ಸೋನಾ ನಿಕಾಲೋ ಇತ್ನಾ ಪೈಸಾ ಬನೆಗಾ ಆಪ್ಕೋ ಪತಾ ನೀ ಹೋಗಾ ಕ್ಯಾ ಕರ್ನಾ ಹೈ ಪೈಸಾ ಕಾ ಮೇರೆ ಶಬ್ದ ನಹೀ ಹೈ ನರೇಂದ್ರ ಮೋದಿ ಜಿ ಕೆ ಶಬ್ದ ಹೈ ಜನ ಹೇಗಂದರೆ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ಏನು ಕಾಂಟೆಸ್ಟು ನೋಡಲ್ಲ, ಯಾರಿಗೆ ಹೇಳಿದ್ರೆ ನೋಡಲ್ಲ, ಆ ವರ್ಡನ್ನ ಇಟ್ಕೊಂಡು ಎಂಥ ಸಣ್ಣ ಹುಡುಗರಿಗೂ ಅದನ್ನು ಕೇಳಿಸ್ಕೊಂಡು ಕೂಡಲೇ ಏನನ್ಸುತ್ತೆ, ಅವ್ರ ಎಂಥ ಪೆದ್ದ ಮರೆ ಚೀ ಆಲೂಗಡ್ಡೆ ಹಾಕಿದ್ರೆ ಚಿನ್ನ ಬರ್ತದೆ ಹೊರಗಡೆ, ಏನು ಪೆದ್ದ ಇದೆ ರಾಹುಲ್ ಗಾಂಧಿ ಮೋದಿ ಹೇಳೋದು ಸರಿ ಅಂಥೇಳಿ ಕನ್ವಿನ್ಸ್ ಆಗೋ ಮಟ್ಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಾಹುಲ್ನ ವೀಕ್, ದುರ್ಬಲ, ಅಜ್ಞಾನಿ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಸ್ನೇಹಿತರೆ. ಅದು ನಿಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಅದನ್ನು ಸಂಸತ್ತಿನ ಸ್ಥಾನದಿಂದನೇ ವಜಾಗೊಳಿಸುವಂತಹ ಮೂಮೆಂಟ್ ಕೂಡ ಮಾಡ್ತಾರೆ. ಆ ಸಂಸತ್ತಿನ ತನ್ನ ಮನೆಯಿಂದ ಆತ ಹೊರಗೆ ಹೋಗುವಂಥ ಒಂದು ಕೆಟ್ಟ ಕ್ಷಣವನ್ನು ನಾವು ನೋಡಬೇಕಾಯ್ತು. ಅದಕ್ಕೋಸ್ಕರ ಬಲಿದಾನಗಳನ್ನು ಮಾಡಿದಂಥ ಕುಟುಂಬ ಏನು ಬೇಕಾದ್ರೆ ನಾವು ಹೇಳಬೇಕು, ಒಪ್ಕೊಳ್ಳೇಬೇಕು. ಅದನ್ನು ನೆಹರು ಶೂನ್ಯದಿಂದ ದೇಶ ಕಟ್ಟಿದ್ರು, ಇಂದಿರಾ ಗಾಂಧಿ ಅದೆಂಥ ಕ್ರಾಂತಿಕಾರಿ ಯೋಜನೆಗಳನ್ನು ತಂದರು. ತುರ್ತು ಪರಿಸ್ಥಿತಿಯನ್ನು ನಾವು ಧಿಕ್ಕರಿಸ್ಬೇಕಾ ಒಪ್ಪಲೇಬೇಕಾ ಅಂತ ಎರಡು ಕಾನ್ಸೆಪ್ಟನ್ನು ಮುಂದಿಟ್ಟರೆ ಒಪ್ಕೊಳ್ಳೇಬೇಕು ಅಂತ ಹೇಳ್ತೀವಿ. ಯಾಕಂದರೆ ಆ ಥರದ ಸ್ಥಿತಿಯನ್ನು ತಂದು ದೇಶದಲ್ಲಿ ಭಾಳ ದೊಡ್ಡ ರೀತಿಯ ಕ್ರಾಂತಿಕಾರಿ ಯೋಜನೆಗಳನ್ನು ತಂದರು. ಬ್ಯಾಂಕ್ ರಾಷ್ಟ್ರೀಕರಣ, ಉಳುವವನೆ ಭೂಮಿಗೆ ಒಡೆಯ, ಅನೇಕ ಕಾನೂನುಗಳು ಇವತ್ತಿಗೂ ಬಡವರನ್ನು ಬದುಕಿಸಿದೆ. ಇಂದಿರಾ ಗಾಂಧಿಯವ್ರನ್ನ ಕೊಲೆ ಮಾಡಲಾಯಿತು, ರಾಜೀವ್ ಗಾಂಧಿಯವ್ರನ್ನ ಕೊಲೆ ಮಾಡಲಾಯಿತು. ಈ ಥರ ತ್ಯಾಗ ಬಲಿದಾನಗಳ ಕುಟುಂಬದಿಂದ ಬಂದ ರಾಹುಲ್ ಗಾಂಧಿಗೆ ಆ ರಕ್ತದಲ್ಲೇ ರಾಜಕಾರಣ ಇತ್ತು, ರಕ್ತದಲ್ಲಿ ಒಳ್ಳೆ ಗುಣಗಳಿದ್ವು, ಬಡವರ ಜೊತೆ ಮಿಂಗಲಾವ ಗುಣಗಳಿದ್ವು, ಮಕ್ಕಳ ಕೈ ಕುಲುಕೋದಕ್ಕೆ ಹಿಂದೆ ಮುಂದೆ ನೋಡಿದ
ಮೋದಿ ಅವರಿಗೂ ಎಂಥದೇ ಸ್ಥಿತಿಯಲ್ಲಿರುವಂಥ ಜನರನ್ನು ಅಪ್ಪಿಕೊಳ್ಳುವ ರಾಹುಲ್ ಗಾಂಧಿ ಬಹಳ ದೊಡ್ಡ ವ್ಯತ್ಯಾಸ ಇತ್ತು. ರಾಹುಲ್ ಹೆಚ್ಚು ಕಮ್ಮಿ ಮುಗ್ದ ಹೋಯಿತು. 2014 ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಫೀಟ್ ಆಗುತ್ತೆ, 50 ಕಡಿಮೆ ಸ್ಥಾನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ, 100 2019 ದಾಟಲ್ಲ, 2024 ಈ ಹೊತ್ತಿಗೂ ದಾಟಿಲ್ಲ. ಆದರೆ ಒಂದು 30-40 ಸೀಟ್ಗಳನ್ನು 2024 ಗೇನ್ ಮಾಡ್ಕೊಂಡಿದ್ದಾರೆ. ಬಟ್ 2014-2019 ಈ ಡಿಫೀಟ್ ಆಗ್ತಿದ್ದಂಗೆ ಆತ ವಿಪಕ್ಷ ಸ್ಥಾನದಿಂದ ಹೊರಗೆ ಹೋಗ್ಬಿಡ್ತಾನೆ. ಇಡೀ ಕಾಂಗ್ರೆಸ್ಸೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನನಗೆ ಗೊತ್ತಿದೆ ಕಾಂಗ್ರೆಸ್ಸೇ ಮಾತಾಡುತ್ತೆ, ರಾಹುಲ್ನ ಇಟ್ಕೊಂಡು ಮೋದಿನ ಎದುರಿಸೋಕ್ಕಾಗಲ್ಲ ರೀ. ಮೋದಿ ನಾಯಕತ್ವ ಇಲ್ಲಿದೆ. ರಾಹುಲ್ ಯಾರ್ರೀ ಏ ಅಂತ ಹೇಳಿ ಕಾಂಗ್ರೆಸ್ಸಿನ ಒಳಗಡೆ ರಾಹುಲ್ಲೇ ಒಬ್ಬ ದುರ್ಬಲ ಅಂತ ಹೇಳಿಬಿಟ್ಟು ಚರ್ಚೆ ಮಾಡುವಂಥ ಅನೇಕರನ್ನು ನಾನು ನೋಡ್ತಾ ಇದ್ದೆ ಸ್ನೇಹಿತರೆ. ಅನೇಕರು ಇದ್ದರು, ಏ ರಾಹುಲ್ ನೀನು ಆಗಲ್ಲ ರೀ, ಏ ರಾಹುಲ್ ಏನು ಹೇಳ್ರಿ ಅಂದರೆ ರಾಹುಲ್ ದುರ್ಬಲ ಅನ್ನೋದನ್ನು ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಮಾಡುವುದರಲ್ಲಿ ಕಾಂಗ್ರೆಸ್ಸಿನವರೇ ಕನ್ವಿನ್ಸ್ ಆಗುವಷ್ಟರ ಮಟ್ಟಿಗೆ ಮಾರ್ಕೆಟಿಂಗ್ ಮಾಡುವುದರಲ್ಲಿ ಅವರು ಯಶಸ್ವಿ ಆಗಿರುತ್ತಾರೆ ಸ್ನೇಹಿತರೆ. ITs ಎಲ್ಲ ಯಶಸ್ವಿ ಆಗಿರುತ್ತೆ, ಅವರ ಉದ್ದೇಶಗಳು ಯಶಸ್ವಿ ಆಗಿರುತ್ತೆ. ಯಾಕೆ ಅವ್ರು ಇಂಥ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ರಾಹುಲ್ ಅದು ಎಂಥ ಬುದ್ಧಿವಂತ ಅಂತ ಅವ್ರಿಗೆ ಗೊತ್ತಿತ್ತು. ನೋಟ್ ಬ್ಯಾನಿಂದ ಏನಾಗ್ತದೆ, ಕೊರೋನಾ ಬಂದಾಗ ಏನಾಗುತ್ತೆ ಅಂತೇಳಿ ಅಡ್ವಾನ್ಸ್ ಆಗಿ ಆತ ಹೇಳಿದಾಗಲೇ ಅವ್ರಿಗೆ ಆ ಗ್ರಹಿಕೆ ಇತ್ತು. ಈ ಥರದ ಅಡ್ವಾನ್ಸ್ ಆದಂಥ ನಾಲೆಡ್ಜ್ ಇರುವಂತಹ ವ್ಯಕ್ತಿ ರಾಹುಲ್ ಗಾಂಧಿ ಅಂತ. ರಾಹುಲ್ ಗಾಂಧಿಯನ್ನು ಬೆಳಗ್ಗೆ ಬಿಟ್ಟರೆ ಖಂಡಿತವಾಗಲೂ ನಮಗೆ ರಾಜಕೀಯದಲ್ಲಿ ಬದುಕಿಲ್ಲ. 70 ಹೇಗೆ ಕಾಂಗ್ರೆಸ್ ಆಳ್ತಾ ಬಂತು ಅದೇ ರೀತಿಯಲ್ಲಿ ಅದಕ್ಕಿಂತ ವಿಭಿನ್ನವಾಗಿ ರಾಹುಲ್ ಕಾಂಗ್ರೆಸ್ನ ಕಟ್ಕೊಂಡು ಹೋಗ್ಬೋದು. ಇದೇ ರಾಹುಲ್ ಹೇಳ್ತಾರೆ, ಕಾಂಗ್ರೆಸ್ಸಿನ ತಪ್ಪಿಲ್ಲ ಅಂತ ನಾನು ಹೇಳಲ್ಲ, ಕಾಂಗ್ರೆಸ್ ತಪ್ಪು ಮಾಡಿದೆ, ನಾವು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಮೀರಿ ಅದನ್ನೆಲ್ಲ ತಿದ್ಕೊಂಡು ಮುನ್ನಡಿಬೇಕು ಅಂತ ಹೇಳ್ತಾರೆ. ಅಂದರೆ ತನ್ನ ಪಕ್ಷದ ಒಳಗಡೆನಿರುವ ಸಮಸ್ಯೆಯನ್ನೇ ಗುರುತಿಸಿ ಹೇಗೆ ವಿರೋಧ ಪಕ್ಷಗಳು ಕಾಂಗ್ರೆಸ್ಸಿನ ತಪ್ಪುಗಳನ್ನು ಬೊಟ್ಟು ಮಾಡಿ ತೋರಿಸ್ತವೋ ಅದು ತಪ್ಪು ಅಂತ ನನಗೆ ಅನಿಸಿದೆ, ಅದು ತಪ್ಪೇ, ಆದರೆ ನಾವು ಮಾಡಬಾರ್ದು ಅಂತ ಹೇಳಿ ತನ್ನ ಪಕ್ಷದ ತಪ್ಪುಗಳನ್ನು ಕೂಡ ಗುರುತಿಸಿ ವಿರೋಧಿಗಳ ತಪ್ಪುಗಳನ್ನು ಕೂಡ ಗುರುತಿಸಿ ಮುಂದಿನ ದಿನದಲ್ಲಿ ಒಂದೊಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡಬೇಕು, ಒಂದೊಳ್ಳೆ ರೀತಿಯ ದೇಶವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡುವಂಥ ರಾಹುಲ್ ಗಾಂಧಿ ಅದೆಂಥ ಪ್ರಬುದ್ಧ, ಅದೆಂಥ ಬುದ್ಧಿವಂತ ಅನ್ನೋದು ಗೊತ್ತಿತ್ತು, ಅವನೆಂಥ ಎಜುಕೇಟೆಡ್ ಅನ್ನೋದು ಬಗ್ಗೆ ಗೊತ್ತಿತ್ತು. ಪೊಲಿಟಿಕಲ್ ಕರಿಯರ್ ಮೇ ಬಿ ಅಲಗ್ ಅಲಗ್ ತರಿಕೆ ಹೋತೆ, ತೋ ಮೇರಾ ತರಿಕಾ ಥೋಡಾ ಅಲಗ್ ಹೈ, ಮೇರಿ ಸೋಚ್ ಹೈ ಔರ್ ಯೇ ನ್ಯಾಚುರಲಿ ಮೇರೆ ಅಂದರ್ ಹೈ ಕಿ जो कमजोर है, जिसको अपॉर्चुनिटी नहीं मिल रही है, जिसको दबाया जा रहा है, जिसको डराया जा रहा है, धमकाया जा रहा है, उसकी रक्षा करना मेरे लिए पॉलिटिक्स। ಹಾಗಾಗಿ ಸ್ನೇಹಿತರೆ ರಾಹುಲ್ ಗಾಂಧಿ ಅವರನ್ನು ಬಿಳಗ್ಗೆ ಬಿಡಬಾರ್ದು, ಅಥವಾ ಪಪ್ಪು ಅಂತ ತೋರಿಸ್ಬೇಕು, ಅದನ್ನು ಮುಗಿಸ್ಬೇಕು, ಅಥವಾ ಹೊರಟೇ ಹೋಗ್ಬೇಕು, ಸಂಸತ್ತಿನಿಂದ ಕೂಡ ವಜಾ ಮಾಡಿ ಹೊರಗೆ ತಳ್ತಾರೆ, ಅದನ್ನು ಮೀರಿ ಕೂಡ ವಾಪಸ್ ಬರ್ತಾರೆ, ಅದಾದಮೇಲೆ ಭಾರತ್ ಜೋಡೋ ಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆ, ಇದೆಲ್ಲದೂ ಕೂಡ ರಾಹುಲ್ ಗಾಂಧಿ ಅವರ ಒಳಗಡೆ ಒಬ್ಬ ಪ್ರಬುದ್ಧ ನಾಯಕರನ್ನು ಇನ್ನಷ್ಟು ಬಲಿಷ್ಠಗೊಳಿಸುತ್ತೆ. और मैंने सोचा कि जो मुझसे नफरत करते हैं उनको क्यों ना मैं एक मौका दूं कि मेरी सफेद शर्ट का रंग बदल दें, लाल कर दें, क्योंकि मेरे परिवार ने, गांधी जी ने मुझे सिखाया है कि अगर जीना है तो डरे बिना जीना है, नहीं तो जीना नहीं है. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಏನು ಅನ್ನೋದು ಕನ್ವಿನ್ಸ್ ಆಗಿದೆ. ಮುಗಿಸೋದಕ್ಕೆ ಟ್ರೈ ಮಾಡಿದಷ್ಟು ಪುಟಿತು ಪುಟಿತು ಎದ್ದು ಬಂದ ರಾಹುಲ್ ಗಾಂಧಿ. ಅದೇ ರಾಹುಲ್ ಗಾಂಧಿ ಇವತ್ತು 2024 ಚುನಾವಣೆಯಲ್ಲಿ ವಿಪಕ್ಷ ಸ್ಥಾನವೇ ಇಲ್ಲದ 2 ಅವಧಿ, ಎಂಥ ಕೆಟ್ಟ ಸ್ಥಿತಿ ದೇಶದ್ದು, ವಿಪಕ್ಷವೇ ಇಲ್ಲದೆ ಅನಭಿಷಿಕ್ತ ದೊರೆಯಾಗಿದ್ದ ಮೆರೆದಂಥ ನರೇಂದ್ರ ಮೋದಿ ಅವರಿಗೆ ಟಕ್ಕರ್ ಕೊಡೋದಕ್ಕೋಸ್ಕರ ಈ ಸಲದ ಚುನಾವಣೆ ಇಂಡಿಯಾ ಒಕ್ಕೂಟ 234 ಸ್ಥಾನ ಪಡೆದಿದೆ, ಕಾಂಗ್ರೆಸ್ 99 ಸ್ಥಾನ ಪಡೆದಿದೆ. ಕಾಂಗ್ರೆಸ್ ಪಡೆದ 99 ಸ್ಥಾನಗಳು ಕೂಡ ರಾಹುಲ್ ಗಾಂಧಿ ಅವರಿಗೆ ಸಿಗಬೇಕಾದ ಕ್ರೆಡಿಟ್ ಆಗಿದೆ, ಅವರು ಮಾಡಿದಂಥ ಪರಿಶ್ರಮ ಆಗಿದೆ. ಎಲ್ಲ ಆರೋಪ ಟೀಕೆಗಳನ್ನು ಪಪ್ಪುಗಳ ಏ ನೀನೊಬ್ಬ ನಾಲಾಯಕ್ ಅನ್ನೋದನ್ನು ಕೂಡ ಸವಾಲಾಗಿ ಸ್ವೀಕರಿಸಿ, ಏ ಇಟಲಿ ದ ಆಂಟೋನಿ ಮೇರಿ ಸೋನಿಯಾ ಗಾಂಧಿ ದೇಶದಲ್ಲ ವಿದೇಶಿ ಅದು ಇದು ಎಷ್ಟೊಂದು ಹಲ್ಲೆ ಹತ್ತಿ ಅಂತ ಬೆದರಿಕೆಗಳು ಇವನ್ನೆಲ್ಲವನ್ನು ಮೀರಿ ಕೂಡ ಭಾರತ್ ಜೋಡೋ ಯಾತ್ರೆ ನ್ಯಾಯಯಾತ್ರೆ ಮಾಡಿಕೊಂಡು ಓಡಾಡಿಕೊಂಡು ಕಷ್ಟಪಟ್ಟು ಇವತ್ತು ವಿಪಕ್ಷ ಸ್ಥಾನ ಅಂತ ಒಂದು ಲೋಕಸಭೆ ಒಳಗಡೆ ಬಂತು. ನಾವು 400 ಹೆಚ್ಚು ಸ್ಥಾನವನ್ನು ಗೆಲ್ತೇವೆ, 400 ಹೆಚ್ಚು ಸೀಟುಗಳನ್ನು ನಮಗೆ ಬರುತ್ತೆ, ನಾವು ಏನು ಮಾಡಬೇಕು ಅಂತ ಹೊರಟಿದ್ದೀವೋ ಅದನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಧಾರ್ಷ್ಟ್ಯದಿಂದ ಹೊರಟಂಥ ನರೇಂದ್ರ ಮೋದಿಯವರು, ನರೇಂದ್ರ ಮೋದಿಯವರ BJP 240 ಸ್ಥಾನಗಳಿಗೆ ಕುಸ್ತೋಗುತ್ತೆ, ಮೆಜಾರಿಟಿನೇ ತಗೊಳ್ಳಲ್ಲ. ಇನ್ನು ಅವರು ಇವರ ಬೆಂಬಲದಿಂದ NDA ಒಕ್ಕೂಟ ಅಂತ ಮಾಡಿಕೊಂಡಿರುವವರ ಬೆಂಬಲದಿಂದ ಇವತ್ತು ಸರ್ಕಾರ ರಚಿಸುವಂಥ ಮಟ್ಟಕ್ಕೆ ಬಂದಿದೆ ಸ್ನೇಹಿತರೆ. ಈ ಹಂತದಲ್ಲಿ ನರೇಂದ್ರ ಮೋದಿಯವರು 2014-2019 ಹೇಗೆ ಅನಭಿಷಿಕ್ತ ದೊರೆಯಾಗಿ ಮೆರೆದ್ರು, ಹೇಗೆ ಜನ ಅವ್ರಿಗೆ ಸಪೋರ್ಟ್ ಕೊಟ್ಟರು, ವಾರಣಾಸಿ ಅವ್ರು ಪಡ್ಕೊಂಡಂಥ ಲೀಡ್ ಏನು, ಅದೇ 2024 ಅವ್ರು ಪಡ್ಕೊಂಡ ಲೀಡ್ ಎಷ್ಟು, ಯಾವ ಪಪ್ಪು ಯಾವುದೇ 2019 ಎಲೆಕ್ಷನಲ್ಲಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿಯ ಎದುರಿಗೆ ನಿಲ್ಲಿಸಿ ರಾಹುಲ್ ಗಾಂಧಿಯನ್ನು ಸೋಲಿಸಿ ಈ ಸಲದ ಚುನಾವಣೆಯ ಸಂದರ್ಭದಲ್ಲೂ ಪ್ರಚಾರದ ಸಂದರ್ಭದಲ್ಲೂ ರಾಹುಲ್ ಗಾಂಧಿ ವಯನಾಡಲ್ಲೂ ಸೋಲ್ತಾರೆ, ರಾಹುಲ್ ಗಾಂಧಿಯ ಆಟ ಮುಗೀತು, ಖೇಲ್ ಖತಮ್ ಅಂತ ಇದೇ ನರೇಂದ್ರ ಮೋದಿ ಮಾತಾಡ್ತಾ ಇದ್ರು.
कांग्रेस के जो शाहजादे हैं उन्हें भी वायनाड में संकट दिख रहा है। शाहजादे और उनकी टोली 26 अप्रैल को वायनाड में वोटिंग का इंतजार कर रही है। जैसे ही 26 को वायनाड में वोटिंग पूरा हो जाएगा, ये शाहजादे के लिए एक और सुरक्षित सीट घोषित कर देंगे और कहीं और से फिर से लड़ाना पड़ेगा उनको। ಆದ್ರೆ ಇವತ್ತು ಇದೇ ವಯನಾಡು ಮತ್ತು ರಾಯಬರೇಲಿಲಿ ರಾಹುಲ್ ಗಾಂಧಿ ಪಡ್ಕೊಂಡ ಲೀಡೆಷ್ಟು, ನರೇಂದ್ರ ಮೋದಿ ವಾರಣಾಸಿಯಲ್ಲಿ ಪಡ್ಕೊಂಡ ಲೀಡೆಷ್ಟು, ಅದನ್ನು ನಾವು ಜಸ್ಟ್ ಹಾಗೆ ಕಣ್ಣಾಡಿಸ್ಕೊಂಡು ಬರೋಣ. ಸ್ನೇಹಿತರೆ, ರಾಯಬರೇಲಿಲಿ ರಾಹುಲ್ ಗಾಂಧಿ ಪಡ್ಕೊಂಡಿರೋ ಓಟು 687,649. ಅವ್ರ ಎದುರಾಳಿ ದಿನೇಶ್ ಪ್ರತಾಪ್ ಸಿಂಗ್ ಭಾರತೀಯ ಜನತಾ ಪಾರ್ಟಿ ಅವರು ಪಡ್ಕೊಂಡಿರುವಂಥ ಓಟು 797,619. ರಾಹುಲ್ ಗಾಂಧಿ ಪಡೆದಿರುವಂಥ ಓಟ್ ಶೇರ್ 66.2, ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ 28.6 ವೋಟ್ ಪಡಿತಾರೆ ಪರ್ಸೆಂಟೇಜ್. ಇಲ್ಲಿ ರಾಹುಲ್ ಗಾಂಧಿ ಪಡೆದುಕೊಂಡಂಥ ಲೀಡು 390,030. ಇನ್ನು ವಯನಾಡ್ ಕ್ಷೇತ್ರದಲ್ಲಿ 59.7% ವೋಟ್ ಶೇರ್ ಪಡ್ಕೊಂಡಂಥ ರಾಹುಲ್ ಗಾಂಧಿ ಅವರು 647,445 ಓಟ್ಗಳನ್ನು ಪಡ್ಕೋತಾರೆ. ಇನ್ನು ಅವರ ವಿರುದ್ಧ ನಿಂತಹ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಪಡ್ಕೊಂಡಿದ್ದು 141,045 ಓಟು. CPI ಅನ್ನಿ ರಾಜಾ ಅವರು 26.1% ವೋಟ್ ಪಡ್ಕೊಂಡು 283,023 ವೋಟ್ ಪಡ್ಕೋತಾರೆ. ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಪಡ್ಕೊಂಡಂಥ ಲೀಡು 364,422. ಇನ್ನು ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಪಡ್ಕೊಂಡಂಥ ಓಟು 612,970. ಅವರ ಎದುರಾಳಿ ಕಾಂಗ್ರೆಸ್ಸಿನ ಅಜಯ್ ರೈ ಪಡ್ಕೊಂಡು ಓಟು 460,457 ಓಟನ್ನು ಪಡ್ಕೋತಾರೆ. ರಾಹುಲ್ ಗಾಂಧಿಯ 3.5 ಲಕ್ಷಕ್ಕಿಂತ ಅಧಿಕ ಲೀಡ್ ಎಲ್ಲಿದೆ? ಅನಭಿಷಿಕ್ತ ದೊರೆ ನರೇಂದ್ರ ಮೋದಿ ಅವರ 1.5 ಲಕ್ಷ ಲೀಡ್ ಎಲ್ಲಿದೆ? ಅದೇ 2014 ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಪಡ್ಕೊಂಡಿದ್ದಂಥ ಓಟು 581,022. ಅವರ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡಿರ್ತಾರೆ, ಅವರು 209,238 ಓಟ್ಗಳನ್ನು ಪಡ್ಕೋತಾರೆ. ಅವತ್ತು ನರೇಂದ್ರ ಮೋದಿ ಅವರು ಪಡ್ಕೊಂಡಂಥ ಲೀಡು 371,784. 2019 ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು 674,664 ಓಟ್ ಪಡೀತಾರೆ. ಅವರ ಎದುರಾಳಿ SPಯ ಶಾಲಿನಿ ಯಾದವ್ 195,159 ಓಟ್ ಪಡ್ಕೋತಾರೆ. 2019 ನರೇಂದ್ರ ಮೋದಿ ಅವರ ಲೀಡ್ 479,505. ಅದೇ 2024 ಅವರ ಲೀಡು 152,513. ಹೆಚ್ಚು ಕಮ್ಮಿ ಹತ್ರ 300,000 ಓಟನ್ನು ಅವರು ಕಳ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರ ಓಟ್ ಶೇರ್ ಇಳಿದು ಹೋಗಿದೆ. ಚಾರ್ ಸೋ ಪಾರ್ ಅಬ್ ಕಿ ಬಾರ್ ಅಂತ ಹೇಳ್ತಾ ಇದ್ರು. ಯಾರನ್ನ ಪಪ್ಪು ಅಂತ ಹೇಳಿದ್ರು, ಪಪ್ಪು 3.5-4 ಲಕ್ಷ ಲೀಡ್ವರೆಗೂ ಹೊರಟೋಗ್ತಾರೆ. ಯಾರು ನನ್ನನ್ನು ದೇವರೇ ಕಳಿಸಿದ್ದಾನೆ 2047ರವರೆಗೆ ಈ ದೇಶವನ್ನು ಆಳು ಅಂತ ಹೇಳ್ತಾ ಇದ್ರು. ನಾನರಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದಿವಿ, ಹಿಂದೂ ರಾಷ್ಟ್ರದ ಪರಿಕಲ್ಪನೆ ನಮ್ಮ ಉದ್ದೇಶ, ಕೇಸರಿ ಬಾತನ್ನೇ ಆಡ್ತಾ ಇದ್ದಂತಹ ವ್ಯಕ್ತಿ ಯಾವ ಪ್ರಮಾಣದಲ್ಲಿ ಕುಸಿತೋದ್ರು. ಸತತ 10 ವರ್ಷಗಳ ಕಾಲ ರಾಹುಲ್ ಗಾಂಧಿ ಒಬ್ಬ ಪಪ್ಪು, ಆತ ಒಬ್ಬ ನಾಲಾಯಕ್ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡ್ತಿದ್ದವ್ರು ಯಾವ ಪರಿಸ್ಥಿತಿಗೆ ಬಂದು ತಲುಪಿದ್ರು, ಹೇಗೆ ದೈನ್ಯಾಸಿಯಾಗಿ ಇನ್ನೊಬ್ಬರಿಗೆ ಕೈ ಮುಗಿಯುವಂಥ ಸ್ಥಿತಿಗೆ ಬಂದು ತಲುಪಿದ್ರು, ಏನಕ್ಕೂ ಇಲ್ಲದ ವ್ಯಕ್ತಿ, ಇನ್ನಷ್ಟು ನಾಶವಾಗಬೇಕಾಗಿದ್ದ ವ್ಯಕ್ತಿ ಹೇಗೆ ಪುಡಿದೆದ್ದು ಬಂದ, ವಿಪಕ್ಷ ಸ್ಥಾನದವರೆಗೂ ಕೂಡ ಕಾಂಗ್ರೆಸ್ನ ತಗೋಬಂದ ಅನ್ನೋದನ್ನು ನಾವು ಗೆಸ್ ಮಾಡಬೇಕು. ಹಾಗೆ ನೋಡಿದ್ರೆ ಕಾಂಗ್ರೆಸ್ಸು 272 ಸಿಂಗಲ್ ಮೆಜಾರಿಟಿಯನ್ನು ಪಡ್ಕೊಂಡು ಭಾಳ ವರ್ಷಗಳಾಯ್ತು ಸ್ನೇಹಿತರೆ. ಹೆಚ್ಚು ಕಮ್ಮಿ ಕಳೆದ 5-6 ಚುನಾವಣೆಯಲ್ಲಿ ಇವ್ರಿಗೊಂದು 272ಕ್ಕಿಂತ ಹೆಚ್ಚು ಸ್ಥಾನ ಪಡ್ಕೊಳ್ಳೋಕ್ಕೇ ಆಗಲಿಲ್ಲ. 2004-2009 UPA ಸರ್ಕಾರದಲ್ಲೂ ಕೂಡ ಕಾಂಗ್ರೆಸ್ ಪಡ್ಕೊಂಡಿರೋಂಥ ಸ್ಥಾನ 180-200 ಒಳಗೆ ಯಾವ್ಯಾವ ಅಲೈಯನ್ಸಲ್ಲಿ ಇವರು ಗೌರ್ಮೆಂಟ್ ಮಾಡ್ಕೊಬಂದರು. ಈಗ NDA ಕೂಡ ಕಂಪೇರ್ಡ್ ಟು ಕಾಂಗ್ರೆಸ್ 240 ಸ್ಥಾನವನ್ನು ಪಡೆದಂಥ BJP ಸ್ವಲ್ಪ ಸುಸ್ಥಿತಿಯಲ್ಲಿದೆ. ಆದರೆ ಇವ್ರಿಗೆ ಬೆಂಬಲ ಕೊಡೋರು ನಾಳೆ ಯಾವ ಥರ ನಿಲ್ತಾರೆ ಅನ್ನೋದ್ರ ಮೇಲೆ ಇವೆಲ್ಲ ಡಿಪೆಂಡ್ ಆಗ್ತದೆ. ನಿತೀಶ್ ಚಂದ್ರಬಾಬು ನಾಯ್ಡು ಮೇಲೆ ಇವ್ರಿಗೂ ಡೌಟ್ ಇರೋದ್ರಿಂದ ಇವ್ರು ಏನೆಲ್ಲ ಬೇಕೋ ಸರ್ಕಾರವನ್ನು ಸುಭದ್ರವಾಗಿಟ್ಕೊಳ್ಳೋದಕ್ಕೆ ಅದನ್ನೆಲ್ಲ ಇವ್ರು ಮಾಡ್ಕೋತಾರೆ. ಯಾಕಂದರೆ ಒಂದು ಸಲ ಈ ಸರ್ಕಾರ ಬಿದ್ದು ಹೋಯಿತು ಅಂದರೆ ಕೇಂದ್ರದಲ್ಲಿ ಯಾರು ಅಧಿಕಾರ ಹಿಡಿತಾರೋ ಅವ್ರು ಇವ್ರಿಗೆ ಏನೆಲ್ಲ ತ್ರಾಸ್ ಕೊಡ್ಬೋದು, ಏನೆಲ್ಲ ಸಮಸ್ಯೆ ಮಾಡ್ಬೋದು, ಯಾವ ಥರ ಕೇಸ್ಗಳು ಓಪನ್ ಆಗ್ಬೋದು, ಏನೆಲ್ಲ ಹಗರಣಗಳು ಓಪನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಅವ್ರ ಕ್ಲಾರಿಟಿ ಇದೆ. ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ನಮ್ಮನ್ನು ಜೈಲಿಗೆ ಕಳಿಸುತ್ತೆ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಆದಾಗಲೇ ಈ ಸಲದ ಚುನಾವಣಾ ಪ್ರಚಾರದ ಭಾಷಣದಲ್ಲೂ ಹೇಳ್ತಾ ಇದ್ರು. ಹಾಗಾಗಿ ಅವ್ರು ಹೇಗಾದರೂ ಮಾಡಿ ಅಧಿಕಾರನ ಉಳಿಸ್ಕೋಬೇಕಾಗಿದೆ. ಆದರೆ ಈ ಸಲ NDA ಯಾವ ರೀತಿಯಲ್ಲಿ ಆಡಳಿತ ನಡೆಸ್ಬೋದು, ಕಳೆದ 10 ವರ್ಷಗಳಲ್ಲಿ ಮಾಡಿದ ರೀತಿಯಲ್ಲಂತೂ ಅಧಿಕಾರ ನಡೆಸೋಕ್ಕಾಗಲ್ಲ. ಅದನ್ನು ಮೀರಿ ಎಲ್ಲ ಅಲೈಯನ್ಸಲ್ಲಿರುವಂಥ ಪಕ್ಷಗಳು ಮೋದಿ ಅವರಿಗೆ ಫುಲ್ ಫ್ರೀ ಹ್ಯಾಂಡ್ ಬಿಟ್ಟರೂ ಕೂಡ ಅವ್ರು ಏನು ಮಾಡ್ಬೋದು, ಬಿಡದೇ ಇದ್ದರೂ ಅವ್ರು ಏನು ಮಾಡ್ಬೋದು. BJP ಒಳಗಡೆ ಮೋದಿ ಪ್ರಧಾನಿ ಆಗಬಾರ್ದಿತ್ತು, ಆಗಬಾರ್ದು ಅನ್ನೋಂಥ ಚರ್ಚೆ ನಡೆದಿದ್ದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೀನಿ. ಆಂತರಿಕ ಸವಾಲು
ಮತ್ತು ಬಾಹ್ಯ ಸವಾಲು ಇವನ್ನೆಲ್ಲ ಮೀರಿ ನರೇಂದ್ರ ಮೋದಿಯವರು ಈ ಸರ್ಕಾರ ಹೇಗೆ ನಡೆಸ್ತಾರೆ ಅಂತ ನೋಡೋಣ. ಅದೇನೇ ಇದ್ದರೂ ಕೂಡ ಕಡೆಗಣಿಸಿ ಹೀಯಾಳಿಸಿದ ವ್ಯಕ್ತಿ ಇವತ್ತು ಇಡೀ ದೇಶದಲ್ಲೇ ಪಾಪ್ಯುಲರ್ ಆಗಿದ್ದಾರೆ. ಯೂಟ್ಯೂಬ್ ಚಾನಲಲ್ಲೂ ಹೈಯೆಸ್ಟ್ ವ್ಯೂವರ್ಸ್ ಇರೋದು ರಾಹುಲ್ ಗಾಂಧಿಗೆ, ನರೇಂದ್ರ ಮೋದಿಯವರಿಗೆ ಇಲ್ಲ. ಅದೇ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಯಾನ್ಸ್ ಬೇಸನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾರು ಪಪ್ಪು ಪಪ್ಪು ಅಂತಿದ್ರೋ ಅವರು ಇವತ್ತು ಪಪ್ಪು ಆದರು. ಇದೇ ಕಾಲದ ನಿರ್ಣಯ. ನಮಸ್ಕಾರ.